ನಮಸ್ಕಾರ ಸ್ನೇಹಿತರೆ ನಾನು ಮಖಂಡಿಗೆ ಅಗ್ನಿ ಇದ್ದಿದ್ದಂಗೆ ಮೊಕ್ಕ ಕೊಡ್ದಂಗೆ ಹೇಳೋ ನೋಡ್ಬಿಟ್ಟು ವಿಷ್ಣುಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ನಮ್ಮ ಶ್ರೇಯಸ್ ಮಂಜು ಅವರು ಹಾಗೆ ಪ್ರಿಯಾ ವರ್ಯರ್ ಅವರು ಆ್ಯಕ್ಟ್ ಮಾಡಿರುವಂತಹ ವಿಷ್ಣು ಪ್ರಿಯಾ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡೋದಕ್ಕೆ ನಿಜ ಹೇಳಬೇಕು ಅಂತಲೇ ನನಗೆ ಟ್ರೈಲರು ಸಿಗಾಬಿಡೇ ಇಷ್ಟ ಆಗಿತ್ತು ಮೊದಲನೇದಾಗಿ ಇಷ್ಟ ಆಗಿದೆ ಎಲಿಮೆಂಟ್ ಅಂತಂದರೆ ಇದರ ಟ್ರೈಲರ್ ಕೊಟ್ಟು ಯೂಶಲಿ ನಮ್ಮಲ್ಲಿ ಟ್ರೈಲರ್ ಅಂತಂದರೆ ಇದೇ ಫಾರ್ಮ್ಯಾಟಲ್ಲಿ ಇರಬೇಕು ಅಂತಿದೆ ಎಸ್ಪೆಷಲಿ ಲವ್ ಸ್ಟೋರಿ ಅಂತಂದರೆ ಸ್ಟಾರ್ಟಿಂಗ್ ಯಾವುದೋ ಒಂದು ಅಲ್ಲಿ ಶುರುವಾಗಿ ಅದಾದಮೇಲೆ ಒಂದು ಕಾಮಿಡಿ ಬರಬೇಕು ಅದಾದಮೇಲೆ ಸಾಂಗ್ ಬಿಟ್ಟು ಅದಾದಮೇಲೆ ಆ್ಯಕ್ಷನ್ ಬಿಟ್ಟು ಈ ರೀತಿ ಒಂದು ಟೆಂಪ್ಲೇಟ್ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಬಟ್ ಈ ಟ್ರೈಲರ್ ಎಲ್ಲ ಒಂದು ಕೂಡ ಆ ಟೆಂಪ್ಲೇಟ್ನ ಬ್ರೇಕ್ ಮಾಡಿ ಹೊರಗಡೆ ಬಂದು ಒಂದು ಕಂಪ್ಲೀಟ್ಲಿ ಇಂಟೆನ್ಸ್ ಲವ್ ಸ್ಟೋರಿ ಇರುವಂಥ ಟ್ರೇಲರ್ನ ಕೊಡ್ತು ಅಂತ ಫಸ್ಟ್ ಫಸ್ಟಿಂದ ಕೊನೆ ತನಕಲ್ಲೂ ಹಿಡಿದು ಕೂರಿಸುತ್ತೆ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಅದ್ದೂರಿಯಾಗಿತ್ತು ಅಂತ ಅನಿಸ್ತು ನಿಧಾನಕ್ಕೆ ಶುರುವಾಗೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿದೆ ಅದಾದಮೇಲೆ ಪಿಕಪ್ ಆಗಿ ಆ ಬ್ಯಾಕ್ ಅಲ್ಲಿ ಬರ್ತಾ ಇದ್ದಂಥ ಹಾಡ್ ಏನಿದೆ ಸಖತ್ ಇಂಟೆನ್ಸ್ ಆಗಿತ್ತು ಅದಕ್ಕೆ ತಕ್ಕನಾಗಿ ಕಟ್ಸ್ ಕೂಡ ಇತ್ತು ಸೊ ಎಡಿಟಿಂಗ್ ಪ್ಯಾಟರ್ನು ಆ ಫಾಸ್ಟ್ ಕಟ್ಸು ಆಕ್ಷನ್ ಲವ್ ಸ್ಟೋರಿ ಮಿಕ್ಸ್ ಮಾಡಿದ ರೀತಿ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು ಅಲ್ಲಿ ಮತ್ತೊಂದು ಖುಷಿ ಕೊಟ್ಟ ಎಲಿಮೆಂಟ್ ಅಂತಂದರೆ ಇದರ ಸಿನಿಮಾಟೋಗ್ರಫಿ ವಿಜುಲಿ ತುಂಬನೇ ಅಪೀಲಿಂಗ್ ಆಗಿತ್ತು ಶಾರ್ಟ್ಸ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು ಆ ಅಲ್ಲಿ ಇದ್ದಂತ ಶಾರ್ಟ್ಸ್ ಇರ್ಬೋದು ಅಥವಾ ಲವ್ ಸ್ಟೋರಿ ಇರ್ಬೋದು ಆ ಲೈಟಿಂಗು ಕಲರ್ ಗ್ರೇಡಿಂಗ್ ಎಲ್ಲ ತುಂಬನೇ ಚೆನ್ನಾಗಿತ್ತು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಎರಡು ಶಾರ್ಟ್ಸ್ ಮಿಸ್ ಆಯಿತು ಅಂತ ಅನಿಸ್ತು ಬಟ್ ವಿಷಲಿ ಖುಷಿ ಕೊಡ್ತಿದ್ವು ಒಂದೇ ಒಂದು ವಿಷಯ ಏನು ಇಂಪ್ರೂವ್ ಆಗ್ಬೋದಾಗಿತ್ತು ಅಂತಂದರೆ ಅದು ಶ್ರೇಯಸ್ ಮಂಜು ಅವರ ಡಬ್ಬಿಂಗು ಅವರ ವಾಯ್ಸಲ್ಲಿ ಒಂದು ಕನ್ವಿಕ್ಷನು ಮತ್ತು ಆ ಇಂಪ್ಯಾಕ್ಟ್ ಅನ್ನೋದು ಮಿಸ್ ಆಯಿತು ಸೊ ಡಬ್ಬಿಂಗ್ ಒಂದು ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಇದರಲ್ಲಿ ಸರ್ಪ್ರೈಸಿಂಗ್ ಆಗಿ ಖುಷಿ ಕೊಟ್ಟಿದ್ದ ಎಲಿಮೆಂಟ್ ಏನಪ್ಪಾ ಅಂತಂದರೆ ಐವತ್ತೇಳನೇ ಸೆಕೆಂಡಲ್ಲಿ ನಮ್ಮ ದಾದವರ ಫೋಟೋ ಇತ್ತು ಬ್ಯಾಕ್ ಅಲ್ಲಿ ಅದು ನನಗೆ ಸಖತ್ ಇಷ್ಟ ಆಗೋಯಿತು ವಿಷ್ಣು ಪ್ರಿಯಾ ಅಂತ ಹೆಸರಿಟ್ಕೊಂಡಿದ್ದಕ್ಕಾದ್ರೂ ನಮ್ಮ ಮಂಜು ಅವರು ಒಂದು ಟ್ರಿಬ್ಯೂಟ್ ಥರ ಕೊಟ್ಟರಲ್ಲ ದಾದವ್ರಿಗೆ ಅದು ಚೆನ್ನಾಗಿತ್ತು ಅಂತ ಅನಿಸ್ತು ಸೊ ಓವರಾಲ್ ಯಾರಬೇಕು ಅಂತಂದರೆ ಟ್ರೈಲರ್ ನನಗಿಷ್ಟ ಆಯಿತು ಟೆಕ್ನಿಕಲಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಕಂಟೆಂಟ್ ಇರುವಂಗೆ ಕಾಣಿಸ್ತಾ ಇದೆ ಈ ರೀತಿ ಒಂದು ಇಂಟೆನ್ಸ್ ಇಂಪ್ಯಾಕ್ಟ್ ಇರುವಂಥ ಲವ್ ಸ್ಟೋರಿಗಳೇನಿದೆ ನಾವು ಯೂಶಲಿ ರೀಮೇಕ್ ಮಾಡಿರೋದನ್ನೇ ಜಾಸ್ತಿ ಇದು ರಿಯಲ್ ಲೈಫ್ ಮೇಲೇ ಬೇಸ್ ಆಗಿದೆ ಪ್ಲಸ್ ಒಂದು ಸೋಮೇಕ್ ಚಿತ್ರ ರೀಮೇಕ್ ಅಂತ ಮಾತ್ರ ದಯವಿಟ್ಟು ಹೇಳಿಬಿಡಿ ಸೊ ಈ ಸಿನಿಮಾ ನಮ್ಮ ಪ್ರೇಮಿಗಳ ಕಳ್ಳನ್ನು ಹಿಂಡಿ ಥಿಯೇಟರ್ಗೆ ಬಂದಾಗ ಬ್ಲಾಕ್ ಬಸ್ಟರ್ ಆಗಲಿ ಅಂತಲೇ ನನ್ನ ಹಾರೈಕೆ ಸೊ ಇದಕ್ಕೆ ಯಶಸ್ಸನ್ನು ಬಯಸ್ಸ ನನ್ನ ವಿಮರ್ಶೆನ ಮುಗಿಸ್ತೀನಿ ನಿಮಗೆ ನನ್ನ ಸ್ವೀ ಟ್ರೈಲರ್ ಬಗ್ಗೆ ಅಂತ ಕಮೆಂಟ್ ಮಾಡೋದು ಮಾತ್ರ ಬಿಡಿ ನೀವು ನಮ್ಮ ದಾದಾವರ ಫೋಟೋ ನೋಡಿದ್ರೆ ಅಂತಲೂ ಕೂಡ ಕಮೆಂಟ್ ಮಾಡೋದು ಮರಿಲೇ ಬಿಡಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ ಇದೇ ರೀತಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅಥವಾ ಬೆಲ್ಲೈಕೋನ್ ನನ್ನ ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಬಾರಿಸ್ಬಿಡಿ ಧನ್ಯವಾದಗಳು ನೋಡಿದ್ದಕ್ಕೆ